ನಾವು ಜನತಾದಳ ಪಕ್ಷ ಪ್ರಜ್ವಲ್ ರೇವಣ್ ಮೇಲೆ ಬಂದಿರತಕ್ಕಂಥ ಆರೋಪ ಕೂಡಲೇ ಕೋರ್ ಕಮಿಟಿ ಸಭೆ ಕರೆದು ದೇವೇಗೌಡರ ರಾಷ್ಟ್ರೀಯ ಅಧ್ಯಕ್ಷರ ಅನುಮತಿ ಮೇರೆಗೆ ಇವತ್ತು ಅವ್ರನ್ನ ಅಮಾನತ್ತು ಮಾಡಲಾಗಿದೆ. ನಮ್ಮ ಶಾಸಕರುಗಳೆಲ್ಲರೂ ಕೂಡ ಸೇರಿ ಅವ್ರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದು ನಿಜ. ಅದಾದಮೇಲೆ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದ ಯಾರೂ ಕೂಡ ಯಾವುದೇ ಪಕ್ಷದಲ್ಲಿ, ಈ ಕಾಂಗ್ರೆಸ್ ಪಕ್ಷದಲ್ಲೇ ಆಗಲಿ ಬೇರೆ ಪಕ್ಷಗಳಲ್ಲಾಗಲಿ, ಅವರೇ ಅಪರಾಧ ಮಾಡಿದ್ದಂಥವ್ರು, ವಿಡಿಯೋ ಬಂದಿದ್ದಂಥವ್ರು, ಸೋತು ಮತ್ತೆ ಗೆದ್ದಿರೋರು ಎಷ್ಟೋ ಜನ ಬಂದಿದ್ದಾರೆ, ನಾವು ರೆಸ್ಟ್ ಹೇಳೋಕ್ಕೆ ಹೋಗಲ್ಲ. ಆದರೆ ನಾವು ಆ ರೀತಿ ಮಾಡಲ್ಲ. ನಮ್ಮ ಪಕ್ಷ ಕಠಿಣವಾದ ತೀರ್ಮಾನವನ್ನು ನಾವು ಕೈಗೊಂಡಿರ್ತಕ್ಕಂಥದ್ದನ್ನು ಬೇರೆ ಯಾವ ಪಕ್ಷವೂ ಕೂಡ ಇಷ್ಟು ತುರ್ತಾಗಿ ಕ್ರಮ ಕೈ ತೀರ್ಪು ಬರದೆ ಅಮಾನತ್ತು ಮಾಡಿರ್ತಕ್ಕಂಥ ನಿದರ್ಶನಗಳಿಲ್ಲ. ತೀರ್ಪರಲಿ, ಕೋರ್ಟ್ ತೀರ್ಪರಲಿ ಅಂತ ಭಾಳ ಜನ ಹೇಳ್ತಾಯಿದ್ರು. ಆದರೆ ಆರೋಪ, ಸಾಮಾನ್ಯ ಆರೋಪಗಳು ನಿಮ್ಮ ದೂರದರ್ಶನಗಳ ಮೂಲಕ, ಟಿ ವಿ ಮಾಧ್ಯಮದ ಮೂಲಕ ಬಂದ ಕೂಡಲೇ ನಾವು ಕೋರ್ ಕಮಿಟಿಲೂ ಕೂಡ ತೀರ್ಮಾನ ಮಾಡಿ ಅಮಾನತ್ತನ್ನು ಮಾಡಾಗಿದೆ. ನಮ್ಮಲ್ಲಿ ಯಾರಲ್ಲೂ ಕೂಡ ಅಸಮಾಧಾನಗಳಿಲ್ಲ. 19 ಜನವೂ ಕೂಡ ಶಕ್ತಿಯುತವಾಗಿರ್ತಕ್ಕಂಥವ್ರು, ಕಾಂಗ್ರೆಸ್ಸಿನ ಗಾಳಿಯಲ್ಲಿ, ಬಿರುಗಾಳಿಯಲ್ಲಿ ನಾವೆಲ್ಲರೂ ಕೂಡ ಗೆದ್ದು ಬಂದಿದ್ದೇವೆ. ನಮಗೆ ಯಾರಿಗೂ ಕೂಡ ಅಸಮಾಧಾನಗಳಿಲ್ಲ. ಕ್ರಮ ಕೈಗೊಳ್ಳಬೇಕಾಯಿತು, ಕೈಗೊಂಡದ್ದೇ ನಮಗೆಲ್ಲರೂ ಕೂಡ ತೃಪ್ತಿ ಸಮಾಧಾನ ತಂದಿದೆ. ಈ ಚುನಾವಣಾ ಸಂದರ್ಭದಲ್ಲಿ ನಾವು 12 ಜನ ಶಾಸಕರು ಕಾಂಗ್ರೆಸ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳಿನ ವಿಚಾರಗಳು. ಯಾವುದೇ ವದಂತಿಗಳಿಗೆ ನಾವು ಯಾರೂ ಕೂಡ ಕಿವಿ ಕೇಳಿಸ್ಕೊಳ್ತಕ್ಕಂಥ ಕಿವಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವ್ಯಾರು ಯಾವುದೇ ಅಂಥ ತೀರ್ಮಾನ ಕೈಗೊಂಡಿಲ್ಲ, ಆ ರೀತಿ ತೀರ್ಮಾನಗಳನ್ನು ಕೈಗೊಳ್ಳೋದು ಇಲ್ಲ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಗೆದ್ದು ಬಂದಿದ್ದೀವಿ. 19 ಜನರು ಕೂಡ ನಮ್ಮಲ್ಲಿ ಯಾರೂ ಕೂಡ ಆ ರೀತಿ ಚರ್ಚೆ ಆಗಲಿ ಮಾತಾಡೋದಾಗಲಿ ಒಂದೇ ಒಂದಿದ್ದುದು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಶಾಸಕರಲ್ಲೂ ಕೂಡ ತೀರ್ಮಾನ. ಎಲ್ಲ ಶಾಸಕರು ಕೋರ್ ಕಮಿಟಿ ತೀರ್ಮಾನದಂತೆಯೇ ನಾವು ಅಮಾನತ್ ಮಾಡಿದ್ದೇವೆ. ನಾವು ಯಾರೂ ಕೂಡ ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವುದೇ ಗೊಂದಲಗಳು ಇಲ್ಲ.